ನಿಮಗೆ ಎಂತ ಅವನ ವಿಷಯದಲ್ಲಿ ಎಂತ ಮಾತಾಡಬೇಕಂತ ಮಾತೇ ಬರ್ತಾ ಇಲ್ಲ ಮಸೀದಿಗೆ ಹೋಗಲಿಕ್ಕೆ ಬರ್ತಾನೆ ಅಂತ ಹೇಳಿ ನಮ್ಮತ್ರ ಹೇಳಿ ಹೋದವನು ಬಂದದ್ದು ಅವನ ಡೆಡ್ ಬಾಡಿ ಮಾತ್ರ ಮನೆಗೆ ಟಿಕೆಟ್ ಅಂದ್ರೆ ಅಲ್ಲಿ ಗ್ರೌಂಡ್ ಅಲ್ಲಿ ಪಂಚಪ್ರಾಣ ಅವನಿಗಾಗಿ ಏನಾದರೂ ಮಾಡಿ ಗವರ್ನಮೆಂಟ್ ಇಂದ ಅವನಿಗೆ ಒಂದು ಪರಿಹಾರ ಸಿಗುವ ಹಾಗೆ ನಿಮ್ಮ ಕೈಯಿಂದಲೇ ಎಷ್ಟು ಪ್ರಯತ್ನ ಆಗ್ತದೆ ಅಷ್ಟು ನೀವು ಮಾಡಬೇಕು ಅಂತ ನಾನು ನಿಮ್ಮತ್ರ ಕೇಳ್ತಾ ಇದ್ದೇನೆ ಇಲ್ಲ ಇಲ್ಲ ನಮಗೆ ಏನು 15 ವರ್ಷದ ಒಂದು 8 ವರ್ಷದ 9 ವರ್ಷದ ಜೀವನ ಅಂದ್ರೆ ನೀರಿನ ಮೇಲಿನ ಗುಳ್ಳೆಯ ಹಾಗೆ ಈಗ ಇದ್ದವರು ಇನ್ನು ಕೆಲ ಹೊತ್ತಲ್ಲಿ ಇರ್ತೇವೆ ಅಂತ ಹೇಳೋದು ಅಸಾಧ್ಯ ಎಲ್ಲರ ಜೊತೆ ನಗುತ್ತಾ ಎಲ್ಲರನ್ನ ಪ್ರೀತಿಸ್ತಾ ಇದ್ದ ಜೀವವೊಂದು ಕೆಲ ಕ್ಷಣದಲ್ಲಿ ಇಲ್ಲ ಎಂಬ ವಿಚಾರ ಎಲ್ಲರನ್ನ ದಿಗ್ಭ್ರಮೆಗೊಳಿಸುವಂಥದ್ದು ಹೌದು ಕೆಲ ದಿನಗಳ ಹಿಂದೆ ಎಲ್ಲರ ಜೊತೆ ನಗುತ್ತಾ ಎಲ್ಲರನ್ನ ಪ್ರೀತಿಸ್ತಾ ಗೆಳೆಯರೊಂದಿಗೆ ಆಟವಾಡುತ್ತಿದ್ದ ಶಬೀರ್ ವಿಧಿಯಾಟಕ್ಕೆ ಬಲಿಯಾಗಿ ಇಹಲೋಕ ತ್ಯಜಿಸಿದ್ದಾರೆ ಕೆಲ ದಿನಗಳ ಹಿಂದೆ ಬಂಟ್ವಾಳ ತಾಲೂಕಿನ ಒಕ್ಕ ಬಳಿ ದುರ್ಘಟನೆಯೊಂದು ನಡೆದಿದ್ದು ರೋಗಿಯನ್ನು ಆಸ್ಪತ್ರೆಗೆ ಕರೆದೊಯ್ಯುತ್ತಿದ್ದ ಆಂಬ್ಯುಲೆನ್ಸ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿ ಚಾಲಕ ಮಡತ್ಯಾರ್ ಮಾಲಾಡಿ ನಿವಾಸಿ ಶಬೀರ್ ಸಾವನ್ನಪ್ಪಿದರು ಗಣೇಶ್ ಅಂತ ಖುಷಿ ಆಂಬ್ಯುಲೆನ್ಸ್ ಬೆಳತನಾಡಿ ನಾವು ಶಬೀರ್ ಎಲ್ಲ ಒಂದು 7 8 ವರ್ಷದಿಂದ ಪರಿಚಿತರು ಸ್ನೇಹಿತರಾಗಿದ್ದವರು ನಾವು ಜಲೀಲ್ ಶಬೀರ್ ಎಲ್ಲ ಒಟ್ಟಿಗೆ ಇದ್ದವರು ಅದೇ ಈಗ ಆಂಬ್ಯುಲೆನ್ಸ್ ಅಲ್ಲ ಮಾಡಿ 3 ವರ್ಷ ಆಗಿದೆ 3 ವರ್ಷದಿಂದ ಜೊತೆಗೆ ಇದ್ದೆವು ಇಲ್ಲಿ ಬೆಳಗಿಂದ ರಾತ್ರಿ ಒಟ್ಟಿಗೆ ಇದ್ದೆವು ಅಂತವರು ನಾವು ಹಾಗಾಗಿ ಒಂದೊಂದು ಮರಣ ತುಂಬಾ ದುಃಖ ತಂದಿದೆ ಒಂದು ಅನ್ಎಕ್ಸ್‌ಪೆಕ್ಟೆಡ್ ಆಗಿ ಆದಂತದ್ದು मरण दिन अरे गुरन के अभय हॉस्पिटल कॉल बंद मंगलूरी हार्ट पेशेंट अद इवर बंद कर्क एमर्जेंसी अटैक पेशेंट आगे नमी कॉल बंद बंटोल वग्गद हत्र गाड़ी बेल्तांडिया गाड़ी एक्सीडेंट आगे अंत ना इमीडियेट हे अली होगी ನೋಡುವಾಗ ಗಾಡಿ ಹೀಗೆ ಆಗಿದೆ ಅಲ್ಲಿ ಅವನನ್ನು ತುಂಬೆ ಫಾದರ್ ಮುಲ್ಲರ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು ನಾವು ಅಲ್ಲಿಂದ ಅಲ್ಲಿಗೆ ಹೋಗಿದ್ದೆವು ಹೋಗುವಾಗ ಜೀವ ಹೋಗಿತ್ತು ಅವನು ತುಂಬಾ ವರ್ಷದಿಂದ ಆತ್ಮೀಯರಾಗಿದ್ದೆವು ಆದರೆ ಅವನ ಮರಣ ತಡಿಕೊಳ್ಳಕ್ಕಾಗದಂತ ಮರಣ ಆಗಿದೆ ಹಾಗೆ ನಿಮಗೆ ಎಂತ ಅವನ ವಿಷಯದಲ್ಲಿ ಎಂತ ಮಾತಾಡಬೇಕಂತ ಮಾತೇ ಬರ್ತಾ ಇಲ್ಲ ಒಂದು 10 ವರ್ಷದಿಂದ ಆತ್ಮೀಯತೆ ಉಂಟು ನಂದು ಮತ್ತೆ ಒಂದು ಫ್ಯಾಮಿಲಿ ತುಂಬಾ ಬ್ಯಾಕ್ಗ್ರೌಂಡ್ ಅಂತ ಹೇಳಿ ಅಷ್ಟು ಯಾಕೆ ಅಂತ ಹೇಳಿದ್ರೆ ನಮ್ಮ ಅವರ ಮನೆಗೆ ಏನಾದರೂ ಫಂಕ್ಷನ್ ಇದ್ರೆ ಮಾತ್ರ ನಾವು ಹೋಗ್ತೇವೆ ಬಿಟ್ರೆ ನಮಗೆ ಮತ್ತೆ ಅವನಿಗೆ ಇಲ್ಲಿ ಬಂದು ಜಾಸ್ತಿ ಇರ್ತಾ ಇದ್ದ ಬೆಳ್ತಂಗಡಿಯಲ್ಲಿ ಮತ್ತೆ ಯಾವ ಯಾರಾದರೂ ಮದುವೆದೆಲ್ಲ ಪಾಪದವ್ರ ಮದುವೆ ಬಂದರೆ ನಾನು ಮದುವೆದೇನಾದರೂ ಕೊಡಬೇಕು ಅದನ್ನು ಕೊಟ್ಟರೆ ಸಹ ನಮ್ಮ ಹತ್ರ ಹೇಳ್ತಾ ಇರಲಿಲ್ಲ
ಅವರ ಮನೆಯವರ ಪಾರ್ಟಿ ಬಂದು ಮತ್ತೆ ಯಾವಾಗಾದ್ರೂ ನಮಗೆ ಸಿಕ್ಕಿದ್ರೆ ಆಗ ಹೇಳ್ತಾ ಇದ್ರು ಅವರು ಹೀಗೆ ಉಪಕಾರ ಮಾಡಿ ನಿನ್ನೊಬ್ಬರು ಫೋನ್ ಮಾಡಿ ಹೇಳಿದರು ಬಿ ಸಿ ರೋಡ್ ಆಸೆ ಆಸೆ ಇದೆ ಅವರು ನಾವು ಯಾವುದು ಮದುವೆದು ಯಾವುದಾದ್ರೂ ಹೇಳಿದರೆ ಇಲ್ಲ ಅಂತ ಹೇಳಿರ್ಲಿಕ್ಕಿಲ್ಲ ಅವನು ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಅಂತೆಲ್ಲ ಹೇಳಿದರು ತೀರುವ ಮುಂಚಿನ ದಿನ ನಮ್ಮ ಹತ್ರ 12 ಗಂಟೆ ರಾತ್ರಿ ತನಕ ನನ್ನ ಹತ್ರನೇ ಇದ್ದಾನೆ ಅವನ ಅವನ ಕಷ್ಟ ಅದು ಇದೆಲ್ಲ ನನ್ನ ಹತ್ರ ಹೇಳಿದ್ದಾನೆ ಮರುದಿನ ಬೆಳಿಗ್ಗೆ ಈಗ ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೂ ಕಾಲ್ ಮಾಡಿದ್ದ ನಮ್ಮ ಫ್ರೆಂಡೇ ಅವನಿಗೆ ಲತೀಫ್ ಅಂತೇಳಿ ನನ್ನ ಫ್ರೆಂಡ್ ಒಬ್ಬ ಇದ್ದ ಅವನೇ ಕಾಲ್ ಮಾಡಿ ಹೇಳಿದ್ದ ಅವನಿಗೆ ಒಂದು ಕಾಲ್ ಉಂಟು ಬಾ ಅರ್ಜೆಂಟ್ ಎಮರ್ಜೆನ್ಸಿ ಅಂತ ಹಾಗೆ ಅವನು ಜೀವ ಬಿಟ್ಟು ಅಂದರೆ ಒಂದು 140ರಲ್ಲಿ ಮನೆಯಿಂದನೇ ಹಾರ್ಟ್ ಅಟ್ಯಾಕ್ ಆದ ಪೇಷಂಟನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಖಾಲಿ ಗಾಡಿಯಲ್ಲಿ ಭಾರಿ ಸ್ಪೀಡಾಗಿ ಬಂದು ಅವರನ್ನು ಹಾಕ್ಕೊಂಡು ಮಸೀದಿಗೆ ಹೋಗ್ಲಿಕ್ಕೆ ಬರ್ತೇನೆ ಅಂತ ಹೇಳಿ ನಮ್ಮ ಹತ್ರ ಹೇಳಿ ಹೋದವನು ಬಂದದ್ದು ಅವನ ಡೆಡ್ ಬಾಡಿ ಮಾತ್ರ ಮನೆಗೆ ಅಂದರೆ ಅವನ ನೋವು ಅವನು ತೀರಿದನ್ನು ನಮಗೆ ಸಹಿಸ್ಕೊಳ್ಳೋಲಿಕ್ಕೆ ಅವನು ಬದುಕಿದ್ದಾನಂತಲೇ ಆಗ್ತಾ ಉಂಟು ನಮಗೆ ಅವನು ತೀರಿದಾನೆ ಅಂತೇಳಿ ಈ ಸ್ವಲ್ಪನೇ ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಅದನ್ನು ನಮ್ಮ ಹತ್ರನೇ ಇದ್ದಲ್ಲ ಆ ಥರ ಅಪಘಾತ ಆದ ದಿವಸ ಬೆಳಿಗ್ಗೆ ನನಗೆ ಒಂದು ಫೋನ್ ಬಂದಿತ್ತು ಒಂದು ಆಟೋ ಡ್ರೈವರ್ ಫೋನ್ ಮಾಡಿದರು ಅಭಯಕ್ಕೆ ನಾನೊಂದು ಹಾರ್ಟ್ ಪೇಷಂಟ್ ಕರ್ಕೊಂಡು ಬಂದಿದ್ದೇನೆ ಅವರನ್ನು ಮಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಂತ ನಾನು ರೆಡಿ ಇದ್ದೇನೆ ಅಂತ ಹೇಳಿದೆ ಆಗ ಒಂದು ನಿಮಿಷ ಈಗ ಬಿಟ್ಟು ಫೋನ್ ಮಾಡ್ತೇವೆ ಅಂತ ಹೇಳಿದರು ಆನಂತರ ಶಬೀರಿಗೆ ಕಾಲ್ ಮಾಡಿದ್ದಾರೆ ಅವರು ಶಬೀರಿಗೆ ಕಾಲ್ ಮಾಡಿ ಶಬೀರ್ ಆ ನನಗೆ ಬಂದ ಕಾಲನ್ನು ಶಬೀರ್ ಹೋಗಿದ್ದಾರೆ ನಾ ಶಬೀರ್ ಗಾಡಿ ಬಂತಲ್ಲ ಆಯ್ತು ಅಂತೇಳಿ ನಾವು ಯಾಕೆಂತೇಳಿ ನಾವು ಅಷ್ಟು ಫ್ರೆಂಡ್ಸು ನಮಗೆ ಅವ ಮಂಗಳೂರಿಗೆ ಹೋದಾಗ ಕಾಲ್ ಬಂದರೆ ನಮಗೆ ಹೇಳ್ತಾರೆ ನಾವು ಮಂಗಳೂರಲ್ಲಿ ಇದ್ದ ಅವರನ್ನು ಕಳಿಸ್ತೇವೆ ನಾವು ಯಾಕೆ ಅಂತ ಹೇಳಿದ್ರೆ ಇಲ್ಲದಿದ್ರು ಅವರನ್ನೇ ಕಳಿಸ್ತೇವೆ ಯಾರಿಗೂ ಸಹ ನಮ್ಮಿಂದ ಯಾರಿಗೂ ಉಪದ್ರ ಆಗ್ಲಿಕ್ಕೆ ಬಾರ ಉಪಕಾರ ಆಗಬೇಕು ಹಾಗೆ ನಾವು ಸರ್ವಿಸ್ ಕೊಡ್ತಾ ಇದ್ದೇವೆ ಯಾವ ಇವರ ಗಾಡಿ ಸಾಯಿರಾಮ್ ಗಾಡಿಯನ್ನು ಸಹ ನಾವು ಕಳಿಸಿದ್ದೇವೆ ನಾವು ಇಲ್ಲದಿದ್ದರೆ ನಾವು ಮಂಗಳೂರಿಗೆ ಹೋದಾಗ ಕಾಲ್ ಬಂದರೆ ಇವರ ಗಾಡಿಯನ್ನು ಸಹ ಕಳಿಸಿದ್ದೇವೆ ಹಾಗೆ ಇರಬೇಕಾದ್ರೆ ನನಗೆ ಬಂದ ಕಾಲಲ್ಲಿ ಶಬೀರ್ ಹೋಗಿ ಅವರ ಮರಣ ಆಕ್ಸಿಡೆಂಟಲ್ಲಿ ಮರಣ ಆಗಿದೆ ಅದೊಂದು ನಮಗೆ ದುಃಖದ ಸಂಗತಿ ಕ್ರಿಕೆಟ್ ಆಟಗಾರ ಸಾಮಾಜಿಕ ಸೇವೆಯಲ್ಲಿ ಕಳಕಳಿ ಹಾಗೆ ಜಾತಿ ಧರ್ಮ ನೋಡದೆ ಬಡವರ ಸೇವೆಗೆ ಸದಾ ಸಿದ್ಧವಿರುತ್ತಿದ್ದ ಶಬೀರ್ ಇನ್ನಿಲ್ಲ ಎಂಬುದು ಅವರ ಕುಟುಂಬ ಗೆಳೆಯರ ಬಳಗ ಮಾತ್ರವಲ್ಲದೆ ಊರಿನವರೆಗೂ ದುಃಖ ತಂದಿದೆ ಮಧ್ಯಮ ವರ್ಗದವರಾದ ಶಬೀರ್ ತಾಯಿ 3 ಪುಟ್ಟ ಮಕ್ಕಳು ಹಾಗೆ ಮನೆಯವರ ಜೊತೆ ವಾಸವಾಗಿದ್ದು ಮನೆಯ ಆಧಾರ ಸ್ತಂಭವಾಗಿದ್ದ ಮನೆ ಮಗನನ್ನ ಕಳೆದುಕೊಂಡು ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ ಡೆತ್ತಾಗೋ ಮುಂಚೆ ಅಂದರೆ ಡೆತ್ತಾಗೋ ಹಿಂದಿನ ದಿನವೇ ಸಂಜೆ ಅಂದರೆ ನಾವು ಡೈಲಿ ಗ್ರೌಂಡಲ್ಲಿ ಜೊತೆಗೆ ಆಟಾಡುವಂಥವ್ರು ಹಾಗೆ ಹಿಂದಿನ ದಿನ ಎಲ್ಲ ಜೊತೆಗೆ ಆಟಾಡಿ ಖುಷಿ ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಮಾಡಿ ಗ್ರೌಂಡಲ್ಲೇ ಹಾಗೆ ಎಲ್ಲ ಅದೇ ಒಂದು ಲಾಸ್ಟ್ ನಮ್ಮದು ಹಾಗೆ ಜೂನಿಯರ್ ಕಾಲೇಜ್ ಗ್ರೌಂಡ್ ಬೆಳ್ತಂಗಡಿ ಅವ ಹವ್ಯಾಸ ಅವನು ಗಾಡಿ ಬೇಕು ನಮಗೆ ಸೋಷಿಯಲ್ ವರ್ಕ್ ಮಾಡಬೇಕು ಸೋಷಿಯಲ್ ಸರ್ವಿಸ್ ಮಾಡಬೇಕು ನಮಗೆ ನಮ್ಮಿಂದ ಎಂತೆಲ್ಲ ಆಗಬೇಕು ಯಾರಿಗಾದರೂ ಉಪಕಾರ ಆಗೋದಾದ್ರೂ ಒಂದು ಬ್ಲಡ್ ಇದಾಗಲಿ ಅದು ಯಾವುದು ಇದ್ರೆ ಸಹ ನಾನು ಅದು ವ್ಯವಸ್ಥೆ ಮಾಡಿಕೊಡ್ತೇನೆ ಮತ್ತು ಒಂದು ದೊಡ್ಡ ಒಂದು ಕ್ರಿಕೆಟ್ ಪ್ಲೇಯರೇ ಆಗಿದ್ದ ಯಾವುದಕ್ಕೂ ಅಲ್ಲಿ ಬೆಳ್ತಂಗಡಿಯಲ್ಲಿ ಯಾವುದೋ ಒಂದು ಇದ್ದರೆ ಅವನೊಂದು ಟೀಮನ್ನು ಕಟ್ಟಿಕೊಂಡು ಸಹಾರ ಮಡಂತಿಯರ್ ಅಂತ ಟೀಮಿನ ಹೆಸರು ನಾವು ಅವನೊಟ್ಟಿಗೆ ಜೊತೆಯಾಗಿ ಆಡ್ತಾ ಇದ್ದೆವು ಈ ಸರ್ತಿ ನಮ್ಮ ವರ್ಷ ವರ್ಷ ಅಮರ್ ಅಕ್ಬರ್ ಅಂತವರಿಗೆ ಸಹಾರ ಮಡಂತಿಯರ್ ಟೀಮ್ ಆಗ್ತಾ ಇದ್ದೆವು ಈ ಸರ್ತಿ ನಾವು ಶನಿವಾರ ಇಲ್ಲದ್ರೆ ಆದಿತ್ಯವಾರ ಆಟಾಡ್ತಾ ಇದ್ದೇವೆ ಈ ಸರ್ತಿ ಶುಕ್ರವಾರ ಹಾಕಬೇಕು ಶುಕ್ರವಾರ ಹಾಕಿ ಫುಲ್ಲು ಜರ್ಸಿ ಸೆಟ್ಟೆ ಸ್ಪಾನ್ಸರ್ ಮಾಡಿದ್ದಾರೆ ಯಾರ ಅದನ್ನು ಸಹ ಹೇಳಿದ್ದೆ ನಾವು ನಾಳ್ದು ನೀವು ನೋಡಿ ಅದು ಎಂಥದ್ದು ಜರ್ಸಿ ಯಾವ ಸೆಟ್ಟಲ್ಲಿ ಬರ್ತದೆ ಅಂತ ಹೇಳಿದರೆ ಅದು ನೀವು ಅಂಥದ್ದು ಹಾಕಿರ್ಲಿಕ್ಕಿಲ್ಲ ಅಂಥದ್ದು ನಾನು ರೆಡಿ ಮಾಡಿ ಕೊಡ್ತೇನೆ ಈ ಸರ್ತಿ ನನಗೆ ಸ್ಪಾನ್ಸರ್ ಒಬ್ಬರು ಇದ್ದಾರೆ ನಾವು ಆಡಲೇಬೇಕು ನಾವು ಶುಕ್ರವಾರ ಆಡಬೇಕು ಶನಿವಾರ ಆದಿತ್ಯವಾರ ಯಾವುದು ಆಡೋದ್ಬೇಡ ನಾವು ಶುಕ್ರವಾರ ಆಡೋದು ಧ್ವನಿ ಅವರೇ
ಬೇರೆ ಸಂಘ ಸಂಸ್ಥೆಗಳಲ್ಲೆಲ್ಲ ಇದ್ರು ಒಂದು ಯಾವುದೇ ಒಂದು ಈಗ ಒಂದು ಡೊನೇಷನ್ ಆಗಿರ್ಬೋದು ಅಥವಾ ಒಂದು ಮ್ಯಾಚ್ ಮಾಡುವಂಥದ್ದು ಯಾರಾದ್ರು ಪಾಪದವರು ಇದರಲ್ಲಿ ಬಡವರು ಇದರಲ್ಲಿ ಮತ್ತು ಒಂದು ಮದುವೆ ಪಾಪದವರ ಮದುವೆಗೊಂದು ಸಹಾಯ ಮಾಡುವಂಥದ್ದು ಹಾಗೆಲ್ಲ ಸೋಷಿಯಲ್ ವರ್ಕ್ ಎಲ್ಲ ಇದ್ರು ಅದೇ ಅದೇ ದಿವಸ ಒಟ್ಟಿಗೆ ನಾವು ಆಡಿದ್ದೆವು ಸಂಜೆ ಮುಂಚಿನ ದಿವಸ ಗುರುವಾರ ಸಂಜೆ ಆಟ ಆಡಿ ತುಂಬ ಒಂದು ತುಂಬ ಅಂತೇಳಿ ತುಂಬ ಖುಷಿಯಲ್ಲಿದ್ದ ಅವತ್ತಿನ ದಿವಸ ಯಾರೊಟ್ಟಿಗೆ ಸಹ ಒಂದು ನಾವು ಸಂಜೆ ಆಡಬೇಕಾದ್ರೆ ಡೈಲಿ ಒಂದು ಜಗಳ ಸುಮ್ಮನೆ ಜಗಳೆಲ್ಲ ಮಾಡೋದಂತ ಉಂಟಾವ ಆ ದಿವಸ ಒಂದು ಯಾರೊಟ್ಟಿಗೆ ಜಗಳ ಇದೆ ಎಲ್ಲರೂ ನೆಗಡಿಕೊಂಡು ಇದು ಮಾಡ್ತಾ ಇದ್ದ ನನ್ನ ಹತ್ರ ಒಂದು 16 ವರ್ಷದಿಂದ ಭಯಂಕರ ಒಡನಾಟದಲ್ಲಿದ್ದ ಅಂದರೆ ನನ್ನ ಅಂಗಡಿಗೇನೆ ಮಡಂತಿಯಾರಿಂದ ನನ್ನ ಅಂಗಡಿಗೇನೆ ಬಂದು ನನ್ನ ಅಂಗಡಿಯಲ್ಲಿ ಕೂತು ಅಲ್ಲಿಂದ ಆಟ ಆಡಲಿಕ್ಕೆಲ್ಲ ಹೋಗ್ತಾ ಇದ್ದ ಹಾಗೆ ಸಮಾಜ ಸೇವೆ ಅಂತೇಳಿ ತುಂಬ ವರ್ಷದಿಂದ ಮಾಡ್ತಾ ಇದ್ದಾನೆ ಪಾಪದವರ ಮದುವೆಗೆ ಹಣ ಕೊಡೋದು ಮತ್ತು ಬ್ಲಡ್ ಇದು ಅದು ಇದು ಅಂತೆಲ್ಲ ಎಲ್ಲ ಸಂಘ ಸಂಸ್ಥೆಯಲ್ಲಿದ್ದ ಮತ್ತೇನಂತ ಹೇಳಿದರೆ ಅವನ ಮಕ್ಕಳೀಗ 3 ಜನ ಅನಾಥರಾಗಿದ್ದಾರೆ ಆ ಮಕ್ಕಳಿಗೆ ಎಜುಕೇಷನ್ ಏನಾದರೂ ಒಂದು ಗೌರ್ಮೆಂಟ್ ಅಂಡರಲ್ಲಿ ಬರುವಾಗೆ ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅವನಿಗೆ ಮತ್ತು ಅವನು ಆರ್ಥಿಕವಾಗಿ ಏನೂ ಇಲ್ಲ ಒಂದು ಅವತ್ತಿಂದ ಅವತ್ತಿಗೆ ದುಡಿದು ಮನೆ ಜೀವನವನ್ನೆಲ್ಲ ತೆಗಿತಾ ಇದ್ದ ಈಗ ತುಂಬ ಅವನ ಮನೆಯವರು ತುಂಬ ಸಂಕಷ್ಟದಲ್ಲಿದ್ದಾರೆ ಮುಲ್ಪು ಬೇಗ ಏನು ಮಾಡೋಕೆ ಬೋತೆ ಮುಲ್ತು ಪಲ್ಲಿ ಅಂದರೆ ಪೋತ್ರ ಕಾಲು ಬಾರಿಗೆ ದಿಕ್ಕಡು ಅಂದ್ರೆ ಪೋತ್ರ ಬಾರಿಗೆ ತುಪ್ಪೋದು ಬೇಗ ಬರ್ತಾರೆ ಆಯ್ ಪೋ ಪೂಜೆ ಶುಕ್ರವಾರ ಆದ ದಿನ ಪೋತೆ ಹೋದು ಹೆಂಗ್ರು ಫೋನ್ ಮಾಡ್ಪನಾಗ ಮೂಲು ಫೋನ್ ದೇವ್ ಪೂಜೆ ಮುಖ ಲಾಸ್ಟ್ಗೆ ಮಗಲು ಫೋನ್ ಮಾಡ್ತಾರ ಅಲ್ಲದೆ ದಿತ್ತಿಜೆ ಹಂಗ್ಲೇಗೆ ಭದ್ರಾದಾರ ನನಗೆ ಗೊತ್ತಾಯಿಲ್ಲ ಆಕ್ಸಿಡೆಂಟ್ ಆತರ ಆತ್ಮೀಯತೆ ಹಂಗ್ಲೇ ವಿಷಯ ಗೊತ್ತು ಎಂಜ ಅಂತ ಆನೆ ದಿನ ಮಾತ್ರ ಇದ್ದಿನ ಶುಕ್ರವಾರ ಏಪಲ್ ಪೂಜೆ ರೈತ ಜನ ಮತ್ತೆ ಅದ್ದೆ ತಂದು ಬರ್ಲಿಕ್ಕೆ ಹೋಗ್ತು ಬರ್ತೆ ಬೇಗ ಪಲ್ಲಿ ಹೋಪ ಅಂತ ಹಾಂ ಬೇಕಾಗಿಲ್ಲ ಪೂರ ಹೆಲ್ಪ್ ಹಾಲು ತಂದಿತ್ತೆ ಇಲ್ಲ ಅಲ್ಲ ಇದು ಕಾಂಡೆ ಬಂದ್ರೆ ಏತು ಬರ್ತು ಆಂಬುಲೆನ್ಸ್ ಬಂದು ಬತ್ತಂದಿತ್ತೆ ರಾತ್ರಿ ಬಾಗಿಲ್ಲ ಇಚ್ಚಿ ಬಲ್ಪು 2 ಗಂಟೆ ರಾತ್ರಿ ಹೋಪೆ ಬಲ್ಪು ಆತೈತೆ 12 ಗಂಟೆ ಹೋಪೆ ಇಲ್ಲದೆ 10 ಗಂಟೆ ರಾತ್ರಿ ಅಪ್ಪನೇ ಫೋನ್ ಬರ್ತಾರೆ ಅಪ್ಪನೇ ಹೋಪೆ 4 ಗಂಟೆ ಬರ್ತನ ಹೋದ ಅಲ್ಪ ಸೀರಿ ಏರಿ ಅಲ್ಪ ಆಟಾಕ ನಿಂತೆ ಬತ್ತು ಬರಂತನ ಬೇತ ಯಾರು ಕಾಂಚು ದೂರ ದೂರ ಆದ ಫೋನ್ ಇತ್ತೆ ಆಂಬುಲೆನ್ಸ್ ತಂದು 4 ದಿನ 3 ದಿನ ಆತ ಅಂತ ಬಂದಾಗ ರಾತ್ರಿ ಬಾಗಿ ಎಲ್ಲ ನಿಂತು ಫೋನ್ ಇತ್ತೆ ಆ ನೆಂಚಿನ ವಿಷಯ ಇತ್ತು 11 ಜನ ಇಲ್ಲ ಅದು ಆ ವಿಷಯ ಎಲ್ಲ ಹಾಂ ಹೆಂಕ್ಲೆ ಬಂಗ ಜೋಕುಲಲ್ಲಿ ಎಲ್ಲ ಆತ ಬಂಗ ಹೆಂಕ್ಲೆ ಬಾರಿ ಜೋಕು ಎಲ್ಲಿ ಎಲ್ಲ ಒಂದು ಏನು 16 ವರ್ಷದ ಒಂದು 8 ವರ್ಷದ 9 ವರ್ಷ ಹಿಂದೆ ಜೋಕುಲು ಇನ್ಕಮ್ ದಾಲಚ್ಚಿ ಎಲ್ಲ ಅವರು ಬೈಂಡ್ರ ಬೆಲೆ ಕೊಪ್ಪಿ ಯಾರು ಬಿರಿಯಾಟ್ರ ಅಂತ ತಾಪಿಸಿ ಬಿರಿಯಾಟ್ರ ಒಂದೆರಡು ವರ್ಷ ಅಂತ ಕಾರ್ ಬೇನ ಸರ್ ಆತು ಹಾಂ ಮತ್ತು ಊರು ಮಾತ್ರ ಪೂರ ಎಡ್ಡೇನೆ ಪೂರ ಪೂರ ಇಲ್ಲಾಗಲ್ಲ ಅಂಚೇನೆ ವಾ ವಿಷಯ ಇತ್ತು ಇಲ್ಲ ಅಲ್ವ ಅನ್ಪಿಜಿ ಹೆಂಚಿನ ಇತ್ತಿಲ್ಲ ಇಲ್ಲ ಅಲ್ವ ಅನ್ಪಿಜಿ ಇದೇ ಇದು ಇದೆ ಫ್ರೆಂಡ್ಸ್ ನಾಕಲು ಜಾಸ್ತಿ ಹೆಂಚಿನ ಎಲ್ಲ ಇತ್ತು ಅಕ್ಕ ನಾನ ನಾನು ಉಣ್ಪು ಗಾಜಿ ಮಾಡ್ತಿಲ್ಲ ಬಿರಿಯಾನಿ ಮಾಡ್ತಿಲ್ಲ ಬರ್ತೆ ಬೇಗ ಅಂದ ಕೋರಿ ಮಾತ್ರ ಸಾಮಾನು ಮಾತ್ರ ತರ್ಪಾತಿ ಇದು ಪಲ್ಲಿ ವಾರ ಪೋದು ಬರ್ತಾನೆ ಬೇಗ ಮಾಡ್ತಿಲ್ಲ ಅಂತೆ ಅತೆ ಹೋಗ್ಬಿಡ ಬಲ್ಪು ಹಂಗೆ ಜ್ವರ ಬರ್ತಿತ್ತು ಮರ್ತಿಗೆ ಅಮ್ಮನಲ್ಲೇ ತುಂಬೋ ಮುಂಜಾನೆ ಆಯ್ತೆ ಬಂದೆ ಮಾಲ್ ಬಂದಲ್ಲಿ ಹೊರಚು ಬೈತೆ ಸುಮಾರು ಆತದಂತೆ ಎಲ್ಲೆಲ್ಲ ತಗೋಯಿ ಬಂದೆ ಅದೇ ಎಲ್ಲ ತಗೊರ್ಚು ಮೆಡಿಕಲ್ದ ಕೊಟ್ಟು ಹೊರಚು ಮರ್ತು ಬಂದೆ ಅವರು ಎಕ್ಸ್ಪ್ಲೋರ್ ಮಾಡ್ತಾ ಇದ್ರು ಇಲ್ಲೇ ಎಲ್ಲ ವಿಷಯ ಎಲ್ಲ ಬೆಳಿಗ್ಗೆ ಅಂತ ಸಂಜೆ ಡೈಲಿ ಇರ್ತಿದ್ರು ಮರುದಿವಸ ಇಲ್ಲೇ ಇದ್ರು ಮಾತಾಡಿ ಎಲ್ಲ ಓದೋದು ರಾತ್ರಿ ಅಷ್ಟೇ ಹಾ ಇಲ್ಲಿದ್ರು ಇಲ್ಲಿ 5 ಗಂಟೆ ತನಕ ಇಲ್ಲೇ ಇದ್ರು ಮತ್ತೆ ಸಂಜೆ ಇದ್ರು ಹಿಂದಿನ ದಿನ ಇಲ್ಲೇ ಇದ್ರು
ಆರು ಎಂಟು ಗಂಟೆ ತನಕ ಇಲ್ಲೇ ಇದ್ರು, ಆಚೆ ಹೋಗ್ತಾ ಬರ್ತಾ ಮಾತಾಡ್ತಾ ಎಲ್ಲರ ಹತ್ರ ಖುಷಿಯಲ್ಲಿದ್ರು ಅವತ್ತು. ಮತ್ತೆ ಹಾ ಇಲ್ಲಿ ಬಂದು ಮೊಬೈಲ್ ಕವರ್ ಚೇಂಜ್ ಮಾಡಿದ್ರು, ಕುತ್ಕೊಂಡು ಬೇರೆ ಕವರ್ ಎಲ್ಲ ಹಾಕಿದ್ರು. ಇಲ್ಲ ಒಟ್ಟಿಗೆ ಟೀ ಲೆಮನ್ ಟೀ ಎಲ್ಲ ಕುಡಿದು ಮತ್ತೆ ಇಬ್ರಾಹಿಂ ಅಂತ ಇದ್ರು ಆಂಬುಲೆನ್ಸ್, ಅವ್ರ ಹತ್ರ ಮಾತಾಡಿ ಎಲ್ಲ ಇದ್ರು. ಸಂಜೆ ತನಕ ಅವರೊಟ್ಟಿಗೆ ಇದ್ದು ಮತ್ತೆ ಹೋದ್ರು ಅವರು. ಶ್ರೀಯುತ ಶಬ್ಬೀರ್ ಎಂಬುವರು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಲ್ಲರಿಗೆ ಪರಿಚಿತರಾದಂಥ ಒಬ್ಬ ವ್ಯಕ್ತಿ, ಬಹಳ ಅಷ್ಟು ಸರಳವಾದ ಅಂಥ ವ್ಯಕ್ತಿ. ಅವನ ಒಂದು ಭಾವನೆ ಹೇಗಿತ್ತಂತ ಹೇಳಿದರೆ, ಕಷ್ಟದಲ್ಲಿದ್ದಾಗ ರೋಗಿಗಳನ್ನು ಅಥವಾ ಅಪಘಾತವಾದಾಗ ರೋಗಿಗಳನ್ನು ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿ ಒಂದು ಆಂಬುಲೆನ್ಸಿನ ಕೊರತೆ ಇತ್ತು. ಅದು ಅವನ ಮನಸ್ಸಲ್ಲಿ ಯಾವಾಗಲೂ ಕಾಣ್ತಾ ಇತ್ತು, ಒಂದು ಆಂಬುಲೆನ್ಸ್ ಬೇಕಂಥೇಳಿ. ಹಾಗೆ ಅವನು ಸಾಲ ಮೂಲ ಮಾಡಿ ಬ್ಯಾಂಕಿನಿಂದ ಲೋನ್ ತೆಗೆದು ಒಂದು ಆಂಬುಲೆನ್ಸನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಬಡವರಿಗೆ ಏನಾದರೂ ಸಹಾಯ ಆಗ್ತಾ ಹೋಗ್ತಾ ಇವನಿಗೂ ಏನಾದರೂ ಕಿಂಚಿತ್ ಆದಾಯ ಬರುವುದಕ್ಕಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದ. ಅವನಿಂದಾಗಿ ಪಾಪ ಅವನ ತಾಯಿ ಇದ್ದಾರೆ, ಅವನ ಹೆಂಡತಿ, ಚಿಕ್ಕ ಚಿಕ್ಕ ಮಕ್ಕಳು. ಈಗ ಮನೆಯನ್ನು ನೀವು ನೋಡಿರ್ಬೋದು, ಅವನ ಮನೆಯ ಸ್ಥಿತಿಗತಿ ಎಲ್ಲ ಹೇಗಿದೆ ಅಂಥೇಳಿ. ಆರ್ಥಿಕದಲ್ಲಿ ತುಂಬ ಹಿಂದುಳಿದಿದ್ದ. ಅಂಥ ಸಂದರ್ಭದಲ್ಲಿ ಇಂಥ ಒಂದು ದುರ್ಘಟನೆ ನಡೆದು ಹೋಗಿದೆ. ಇದೆಲ್ಲರಿಗೂ ಬೇಸರ ತರುವಂತಹ ಒಂದು ವಿಷಯವಾಗಿದೆ. ಇದು ಒಂದು ಒಳ್ಳೆಯ ಮನೆ ಇದೆ, ತನಗೂ ಒಂದು ಒಳ್ಳೆಯ ಮನೆ ಬೇಕೆಂಬ ಭಾಳ ಆಸೆಯಿಂದ ಇರುತ್ತಿದ್ದ. ಆದರೆ ಅವನಿಗೆ ದೇವರು ಮುಟ್ಟಿಸಲಿಲ್ಲ. ಕೊನೆಯ ಗಳಿಗೆಯವರೆಗೂ ಇದೇ ಮನೆಯಲ್ಲಿದ್ದಾನೆ. ಅವನಿಗೊಂದು ಮನೆ ಮಾಡಿ ಬೇರೆ ಒಂದು ಮನೆ ಮಾಡಬೇಕಂಬ, ಬ್ಯಾಂಕಲ್ಲಿ ಸಾಲ ಮೂಲ ಮಾಡಿ ಆದರೂ ಏನಾದರೂ ಮಾಡಿ ಮಾಡಬೇಕೆಂಬ ಒಂದು ಹಂಬಲ ಇತ್ತು ಅವನ ಹತ್ರ. ಆದರೆ ಕೊನೆಯವರೆಗೂ ಆ ಆಸೆ ಈಡೇರಲಿಲ್ಲ. ಒಂದು ರಾತ್ರಿ ಅಷ್ಟೇ ಇಲ್ಲಿಂದ ಕಾಲ್ ಬರಲಿಲ್ಲ ಅಂತೇಳಿ 12 ಗಂಟೆ ತನಕ ಕಾಲಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎದುರಲ್ಲಿ ವೆಯ್ಟ್ ಮಾಡ್ತಿದ್ದ. ಯಾರಾದರೂ ಎಮರ್ಜೆನ್ಸಿ ಬರ್ತಾರೆ, ಯಾರಾದರೂ ಇಷ್ಟು ಬೇಗ ಮನೆಗೆ ಹೋದರೆ ಆಗಲಿಕ್ಕಿಲ್ಲ, ಅಲ್ಲಿಂದ ಇಲ್ಲಿಗೆ ಬರಬೇಕು ಪುನಃ ರಿಟರ್ನ್. ಆಗ ರಾತ್ರಿ 12 ಗಂಟೆಯಿಂದನೇ ನಂತರನೇ ಅವನು ಇಲ್ಲಿಂದ ಆಂಬುಲೆನ್ಸ್ ಇಟ್ಕೊಂಡು ಹೋಗಿ ಮಲಗಿ ಬೆಳಿಗ್ಗೆ ಪುನಃ ಇಲ್ಲಿಗೆ ಬರ್ತಾ ಇದ್ದ. ಅಷ್ಟು ಒಳ್ಳೆ ಮನುಷ್ಯ ಎಲ್ಲರ ಹತ್ರ, ಎಲ್ಲ ಫ್ರೆಂಡ್ ಸರ್ಕಲ್ ಅಂದರೆ ತುಂಬ ಫ್ರೆಂಡ್ ಸರ್ಕಲ್. ಅವನ ಮರಣಕ್ಕೇನೆ ಸಾಧಾರಣ 4,500 ಜನ ಸೇರಿದ್ದಾರೆ. ಅಷ್ಟು ಒಳ್ಳೆ ಎಲ್ಲರ ಹತ್ರ ಒಳ್ಳೆಯದರಲ್ಲಿ ಇದ್ದ ಅವನು. ಏನಾದರೂ ಮಾಡಿ ಗೌರ್ಮೆಂಟಿಂದ ಅವನಿಗೆ ಒಂದು ಪರಿಹಾರ ಸಿಗುವ ಹಾಗೆ ನಿಮ್ಮ ಕೈಯಿಂದಲೇ ಎಷ್ಟು ಪ್ರಯತ್ನ ಆಗ್ತದೆ ಅಷ್ಟು ನೀವು ಮಾಡಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಅದೀಗ ನಾವು ಪ್ರೈವೇಟ್ ಆಂಬುಲೆನ್ಸ್ ಅವ್ರು ಇರೋದು, ನಮ್ಮದೇನು ಗೌರ್ಮೆಂಟ್ ಅದು ಇದು ಯಾವುದಲ್ಲ, ನಮಗೆ ಯಾವುದು ಸಬ್ಸಿಡಿ ಸಹ ಸಿಗುವುದಿಲ್ಲ ವೆಹಿಕಲ್ ಮಾಡಬೇಕಂತೇಳಿದ್ರೆ. ನಾವು ರಿಸ್ಕ್ ತಗೊಂಡು ಇನ್ನೊಬ್ಬರ ಜೀವ ಉಳಿಸ್ಬೇಕು ಅಂತೇಳಿ ಹೋಗುದು. ಹಾಗಾಗಿ ಸರ್ಕಾರದವರು ಎಂಥವ್ರು ಇದಕ್ಕೊಂದು ಪರಿಹಾರ ಕೊಟ್ಟರೆ ಒಳ್ಳೇದಿತ್ತು ಅಂತ. ಯಾಕಂದ್ರೆ ನಮಗೆ ಒಂದು ಬೇರೆ ಇನ್ಶೂರೆನ್ಸ್ ಆಗಲಿ ಅದ್ಯಾವುದು ಇಲ್ಲ, ನಮಗೆ ಸಾಮಾನ್ಯ ಕುಟುಂಬ ಉಂಟಲ್ಲ, ನಮ್ಮನ್ನು ಸಹ ಕಾಯ್ತಾ ಇರ್ತಾರೆ. ಹಾಗಾಗಿ ನಾವೀಗ ಕೇಳ್ಕೊಳ್ಳೋದು ಸರ್ಕಾರದ ವತಿಯಿಂದ ಎಂಥವ್ರು ನಮ್ಮ ಪ್ರೈವೇಟ್ ಆಂಬುಲೆನ್ಸ್ ಡ್ರೈವರ್ ಅವರಿಗೆ ಒಂದು ಏನಾದ್ರು ಪರಿಹಾರ ಅಂತ ಇದ್ದರೆ ಒಂದು ಕೊಡಬೇಕು ಆ ಕುಟುಂಬಕ್ಕೆ ಅಂತ ನಿಮ್ಮ ಮೂಲಕ ಒಂದು ಆಗ್ರಹಿಸ್ತೇವೆ. ನಮ್ಮ ಈ ಬೆಳ್ತಂಗಡಿಯಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತೇಳಿ ಯಾವುದೇ ಒಂದು ಭೇದವನ್ನು ಮರೆತು ಸರ್ವಧರ್ಮದ ರೀತಿಯಲ್ಲಿ ಈ ಒಂದು ಆಂಬುಲೆನ್ಸ್ ಸೇವೆಯನ್ನು ನೀಡ್ತಾ ಬಂದವರಲ್ಲಿ ಶಬೀರ್ ಒಬ್ಬರು. ಶಬೀರ್ ಅವರು ಅನೇಕ ಜೀವವನ್ನು ಉಳಿಸುವುದರ ಮೂಲಕ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆದಿದ್ದರು. ಯಾರಿಗೆ ಒಂದು ಕಷ್ಟ ಬಂದರೂ ಒಂದು ಸಹಾಯ ಮಾಡುವಂತಹ ಗುಣ, ಕೆಲವರಲ್ಲಿ ಹಣ ಇದ್ದರೂ ಒಂದು ಸಹಾಯ ಮಾಡುವಂತಹ ಗುಣ ಇರುವುದಿಲ್ಲ. ಆದರೆ ಇವರಲ್ಲಿ ಒಂದು ವಿಶೇಷವಾದದ್ದು ಏನು ಅಂತ ಹೇಳಿದರೆ, ತನ್ನಲ್ಲಿ ಇಲ್ಲದಿದ್ದರೂ ಕೂಡ ಇನ್ನೊಬ್ಬ ಕಷ್ಟ ಅಂತೇಳಿ ಬಂದಾಗ ಒಂದು ಸಹಾಯ ಮಾಡುವಂಥ ಗುಣ. ನಮಗೆ ಬಹಳ ಬೇಸರ ಇದೆ ಅವರ ಅಗಲುವಿಕೆಯಿಂದ. ನಮ್ಮ ಬೆಳ್ತಂಗಡಿಯ ಎಲ್ಲ ನಮ್ಮ ಆಂಬುಲೆನ್ಸ್ ಮೂಲಕರ ಪರವಾಗಿ ನಾವು ಸಂತಾಪವನ್ನು ಸೂಚಿಸಿಕೊಳ್ತಾ, ಈ ಒಂದು ರಸ್ತೆಯ ಅಪಘಾತವಾಗುವ ಹಿನ್ನೆಲೆಯಲ್ಲಿ ನಮ್ಮ ಖಾಸಗಿ ವಾಹನ ಚಾಲಕರಿಗೂ ಕೂಡ ಒಂದು ಅದರ ವಿಮೆಯನ್ನು ಸರ್ಕಾರದ ವತಿಯಿಂದ ಕೊಡಬೇಕು ಅಂತೇಳಿ ನಿಮ್ಮ ಮೂಲಕವಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ.